ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಡೇ ಇನ್ ಮೈ ಲೈಫ್ ಮತ್ತು ನಂದು 9th month ಸೇಮ್ ಅಂತ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನಿಜವಾಗ್ಲೂ ನಂದು ಅದೃಷ್ಟ ಅಂತಲೇ ಹೇಳ್ಬೋದು. 5th month, 7th month, 9th month, 3 ಸತಿ ಸೇಮ್ ಅಂತ ಮಾಡಿಸ್ಕೊಂಡು ಮೋಸ್ಟ್ಲಿ ನಾನೇ ಇರ್ತೀನಿ. ಬಟ್ ಲೈಫ್ ಲಾಂಗ್ ಚೆರಿಷಿಂಗ್ ಮೊಮೆಂಟ್ ಅಲ್ವಾ? ಸೊ ಅದಕ್ಕೋಸ್ಕರ ತುಂಬಾ ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡಿದೆ. ಸೊ ಇಲ್ಲಿ ಮನೆ ದೇವರ ಪೂಜೆಗೆ ಹೋಗ್ತಾ ಇದ್ದೀವಿ ನಾವು. ಸೊ ನಮ್ಮ ಕಡೆ 9th month ಮನೆ ದೇವ್ರ ಪೂಜೆ ಮಾಡಿಕೊಂಡು ಬರಬೇಕು ಅನ್ಸತ್ತೆ. ದೇವ್ರಿಗೆ ಹೋಗಿ ಎಲ್ಲ ಕೂಡ ಚೆನ್ನಾಗಾಗಲಿ ಅಂತ ಕೇಳಿಕೊಂಡು ಬರಬೇಕು. ಸೊ ಅದಕ್ಕೆ ಪೂಜೆಗೆಲ್ಲ ಕೂಡ ನಾವು ಇಲ್ಲಿ ರೆಡಿ ಮಾಡ್ಕೊಂಡ್ವಿ. ನಾನು ಕೂಡ ಇಲ್ಲಿ ಸೀರೆನ ಹಾಕ್ಕೊಂಡು ರೆಡಿ ಆದೆ. ಆ್ಯಕ್ಚುಲಿ ಸ್ವಲ್ಪ ರಿಸ್ಕು ಪ್ರೆಗ್ನೆನ್ಸಿ ಟೈಮಲ್ಲಿ ಸೀರೆ ಹಾಕ್ಕೊಂಡು ರೆಡಿ ಆಗಬೇಕು ಅಂದರೆ, ಬಿಕಾಸ್ ನಮ್ಮನ್ನು ಕ್ಯಾರಿ ಮಾಡೋದೇ ನಮ್ಗೆ ಹೆವಿ ಅನ್ನಿಸ್ತಾ ಇರುತ್ತೆ. ಅದರಲ್ಲಿ ಸ್ಯಾರಿ ಇದೆಲ್ಲ ಹಾಕ್ಕೊಂಡು ರೆಡಿ ಆಗಬೇಕು ಅಂದಾಗ ಸ್ವಲ್ಪ ಇರ್ಸು ಮುಡ್ಸು, ಬಟ್ ಸ್ಟಿಲ್ ಆ ಮೂಮೆಂಟ್ನೆಲ್ಲ ಎಂಜಾಯ್ ಮಾಡಬೇಕಲ್ಲ ಅಂತ ಸ್ಯಾರಿ ಹಾಕ್ಕೊಂಡೆ. ಅಮ್ಮನ ನೋಡಿ ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದಾರೆ. ಸೊ ನಾನು, ಅಮ್ಮ, ಭಾಸ್ಕರ್ 3 ಜನ ಮನೆ ಹತ್ರನೇ ಇದ್ದಿದ್ದು. ನಮ್ಮ ಮನೆ ದೇವರು ಅಂದರೆ ನಮ್ಮದು ಮಂಜುನಾಥ ಸ್ವಾಮಿ ಬರುತ್ತೆ. ಸೊ ಅದಕ್ಕೆ ಹೋಗಿ ಬಂದ್ವಿ. ಅಮ್ಮ ಅವ್ರದ್ದು ಮುನೇಶ್ವರ ಬರುತ್ತೆ, ಅಮ್ಮಗೆ ಮುನೇಶ್ವರ ಮುಗಿಬೇಕನ್ನೋದಕ್ಕೆ ತುಂಬ ಖುಷಿ ಇತ್ತು. ಮಿರಾಕಲಿ ಏನಾಯಿತು ಅಂದರೆ, ನಾವು ಹೋಗಿದ್ದ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮುನೇಶ್ವರ ದೇವರು ಇತ್ತು. ಅದು ನಾವು ಯಾವತ್ತೂ ನೋಡೇ ಇಲ್ಲ. ಬಟ್ ಮಿರಾಕಲಲ್ಲಿ ಮಿರಾಕಲ್ ಅನ್ಬೋದು. ದರ್ಶನ ಮುಗಿಸ್ಕೊಂಡು ಬರ್ತಿದ್ವಿ, ನಾನು ಕುತ್ಕೋತೀನಿ, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಅಭಿಷೇಕಕ್ಕೆ ಪೂಜೆಗೆಲ್ಲ ಕೊಟ್ಟಿದ್ವಿ, ಕುತ್ಕೋತೀನಿ ಅಂತ ಕುತ್ಕೊಳ್ಳೋಣ ಅಂತ ಹಿಂಗೆ ಸೈಡಿಗೆ ಬಂದೆ. ಇಲ್ಲಿ ನೋಡಿದ್ರೆ ಮುನೇಶ್ವರ ದೇವರು ಇತ್ತು. ನಮ್ಮಮ್ಮನಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ಬಿಡಮ್ಮ, ನಮ್ಮನೆ ದೇವ್ರನ್ನ ಮುಗ್ದಂಗೆ ಆಯಿತು, ನಿಮ್ಮನೆ ದೇವರು ಮುಗ್ದಂಗೆ ಆಯಿತು ಅಂತ ಅಂದ್ಬಿಟ್ಟು ಸೊ ಹಾಗೆ ಹೇಳೋದು. ಕರ್ಸ್ಕೋಬೇಕು ಅಂತ ಇದ್ದರೆ ಭಗವಂತ ಹೆಂಗಿದ್ರು ಕರ್ಸ್ಕೋತಾನೆ ಅಂತ ಹೇಳ್ತೀವಲ್ಲ. ಮತ್ತು ಎಲ್ಲದಕ್ಕೂ ಟೈಮ್ ಕೂಡ ಬರಬೇಕು. ಎಲ್ಲ ಕೂಡ ಏನಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲದಂಗೆ ಆಗ್ಬಿಡ್ತು. ಎಷ್ಟು ಬೇಗ ನಾನು ಏನಂತ ಹೇಳ್ತೇನೆ, ನಮ್ಮ ಪ್ರೆಗ್ನೆನ್ಸಿ ಜರ್ನಿನ ಮುಗಿಸ್ಕೊಂಡ ಅಂತ ಅನಿಸುತ್ತೆ. ನಿಜವಾಗ್ಲೂ ಹೇಗೆ 9 ತಿಂಗಳು ಕಳೀತು, ಹೇಗೆ ಅಷ್ಟು ಬೇಗ ಡೆಲಿವರಿ ಆಗೋಯಿತು ಅಂತ. ಸೊ ಹಾಗೆ ಟಿಫಿನ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಇದು ಈವ್ನಿಂಗ್ ಸಂಜೆ ಸಡನ್ನಾಗಿ ಪ್ಲಾನ್ ಆಗಿದ್ದು. ನಾನು 9th month ಸಿಮಂತ ಮಾಡೋಣ ಅಂತ, ಬಿಕಾಸ್ 2 ಟೈಮ್ ಮಾಡಿದ್ವಲ್ಲ, 2 ಸತಿ ಕೂರಿಸ್ಬಾರ್ದು, ಇನ್ನೊಂದ್ಸತಿ ಸುಮ್ಮನೆ ಕೂರಿಸಿ ಒಂದು 5 ಜನ ಕುಂಕುಮ ಇಟ್ಟು ಎಬ್ಬಿಸ್ಬಿಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು. ನನಗೆ ಇದು ತಾವರೆ ಹೂವಿನ ಹಾರ ಹಾಕೋಬೇಕು ಅಂತ ಸಿಕ್ಕಾಬಟ್ಟೆ ಆಸೆ ಇತ್ತು. ನಾನು 7th month ಹೇಳಿದ್ದೆ ನಮ್ಮಪ್ಪಗೆ, ಬಟ್ ಡ್ಯಾಡಿ ಅವ್ರಿಗೆ ಸಿಕ್ಕಿಲ್ಲ ಆ ಥರದ ಹೂ. ನಾನು ಮತ್ತೆ ಗಾಂಧಿ ಬಜಾರಲ್ಲಿ ನೋಡ್ಕೊಂಡು ಬಂದಿದ್ದೆ ಅಲ್ವಾ, ಸೊ ಇದೇ ಥರ ಬೇಕಂತ ವೀಡಿಯೋ ಮಾಡ್ಕೊಂಡು ಬಂದೆ. ನಮ್ಮ ಅಪ್ಪಗೆ ಇದೇ ಥರ ಬೇಕು ಅಂತ ಹೇಳಿದ್ದೆ. ಸೊ ಅದೇ ಥರ ತರಿಸ್ಕೊಟ್ರು ನಮ್ಮ ಅಣ್ಣ ಪಾಪ ಪ್ರಶಾಂತ್. ಅಷ್ಟೊತ್ತಲ್ಲಿ ಅವ್ನಿಗೆ ಹೇಳಿದ್ದು 1 hour ಅನಿಸುತ್ತೆ, ಮೋಸ್ಟ್ಲಿ 1 hourಲ್ಲಿ ಎಲ್ಲ ಕೂಡ ತೊಗೊಂಬಂದು ಕೊಟ್ಬಿಟ್ಟ. ಆಕೆ ಮುಗಿನ ಜಡೆ ಕೂಡ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದರು. ಅಮ್ಮಂಗೆ ಜಡೆ ಹಾಕೋಬೇಕು, ಜಡೆ ಹಾಕೋಬೇಕು ಅನ್ನೋ ಆಸೆ ನಾನು, ಬಿಕಾಸ್ ನಾನು ಜಡೆ ಹಾಕಿರಲಿಲ್ಲ. 5th month ಮತ್ತು 7th month ಅಮ್ಮಂಗೆ ಜಡೆ ಹೊಲ್ಸ್ಕೊ, ಮತ್ತು ಇನ್ಯಾವತ್ತು ಸಿಗಲ್ಲ ಚಾನ್ಸ್ ಆ ಥರ ಅಂತ. ಸರಿ, ಓಕೆ, ಫೈನ್ ಅಂತ ಜಡೆನೂ ತೊಗೊಂಡು ಬಂದು ಜಡೆನೂ ಹೊಲ್ಸ್ಕೊಂಡೆ. ಸಿಂಪಲ್ಲಾಗಿ ಮೆಹಂದಿ ಕೂಡ ಹಾಕ್ಕೊಂಡೆ, ರೈಟ್ ಹ್ಯಾಂಡ್ಗೆ ಭಾಸ್ಕರ್ ಹಾಕ್ತಾಯಿದ್ದಾರೆ. ಸೊ ನೆಕ್ಸ್ಟ್ ಡೇ ಹಾಗೆ ಪೂಜೆ ಮತ್ತು ಬೆಳಗ್ಗೆನೇ ಇದ್ದು ಎಲ್ಲ ಪೂಜೆ ಗಿಜ್ಜೆ ಮುಗಿಸಿ, ಸೊ ತುಂಬ ಜನಕ್ಕೆ ಏನೂ ಹೇಳಿರಲಿಲ್ಲ, ಒಂದು 10-15 ಜನ ಇದ್ದರು. ಬಿಕಾಸ್ ಆ್ಯಕ್ಚುಲಿ ನಾವು ಸಂಡೇ ಮಾಡಬೇಕಂತ ಅಂದ್ಕೊಂಡಿದ್ದು. ಸಂಡೇ ಆದರೆ ನನ್ನ ಕಸಿನ್ಸು ಎಲ್ಲರೂ ಕೂಡ ವರ್ಕಿಂಗ್ ಇರೋದ್ರಿಂದ ಅವ್ರಿಗೆಲ್ಲ ಬಿಡುವರುತ್ತೆ, ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು, ಜೊತೆಗೆ ಇದ್ದಂಗಿರುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಟೈಮ್ಗಳು ಚೆನ್ನಾಗಿ ಬರಲಿಲ್ಲ. ಮತ್ತು ನನಗೆ ಡಾಕ್ಟರು ಕೂಡ ಸ್ವಲ್ಪ ಡೇಟ್ ಮುಂಚೆನೇ ಕೊಟ್ಟರು, ಬಿಕಾಸ್ ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನಾಯಿತು ಎತ್ತ ಅಂತಂದ್ಬಿಟ್ಟು. ಸೊ ಭಾಸ್ಕರ್ ಇಲ್ಲಿ ನನಗೆ ಎಲ್ರಿಗೂ ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪುಲಾವ್ ಮಾಡ್ತಿದ್ದಾರೆ. ಅವರೇ ತೊಗೊಂಡಿರೋ ಸೇಷನ್ ನಾನೇ ಮಾಡ್ತೀನಿ ಅಂತಂದ್ಬಿಟ್ಟು ಅವರೇ ಮಾಡ್ತಾ ಇದ್ದಾರೆ. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮೈಲ್ಡಾಗಿ ಮಾಡಿದ್ರು, ಚೆನ್ನಾಗಿತ್ತು, ಬಂದವರೆಲ್ಲ ಒಂದು ಚೆನ್ನಾಗಿತ್ತು ಅಂತಲೇ ಹೇಳ್ತಿದ್ರು. ಸೊ ಫೈನಲಿ ಈಗ ನಡೀತು, ನಾನು ಕೂಡ ರೆಡಿ ಆದೆ. ಅಜ್ಜಿ ಬಂದಿದ್ದಾರೆ, ಅಜ್ಜಿ ನನಗೆ ತಲೆ ಬಾಚ್ತಾರೆ, ಮುಗಿನ ಜಡೆ ಹಾಕ್ತಾ ಇದ್ದಾರೆ. ಸೊ ಬೆಳಿಗ್ಗೆ ಆಲ್ಮೋಸ್ಟ್ ಎಷ್ಟೊತ್ತಿಗೆ ಹೇಳಿದ್ದೆ ಅಂದರೆ, ನಾವು 10:30-11 ಟೈಮ್ ಚೆನ್ನಾಗಿದೆ, ಅಷ್ಟೊತ್ತಲ್ಲಿ ಕೂರಿಸ್ಬೇಕು ಅಂತ ಹೇಳಿದರು. ಸೊ ನಾನು ಹೀಗೆ ಸಿಂಪಲ್ಲಾಗಿ ರೆಡಿ ಆಗೋಕ್ಕೆ ಶುರು ಆದೆ. ನಾನು ಯೂಶ್ವಲಿ ಸ್ಯಾರಿ ಬ್ಲೌಸಸ್ ಎಲ್ಲ ಹೇಳಿದ್ನಲ್ಲ ದಪ್ಪ ಆಗಿಬಿಟ್ಟಿದ್ದೆ ಅಂತ. ಲಾಸ್ಟ್ ಮೂಮೆಂಟಲ್ಲಿ ನಾನು ವೆಯ್ಟ್ ಕಾನ್ಸ್ಟೆಂಟ್ ಇದ್ದೆ, ತುಂಬ ಏನು ಜಾಸ್ತಿ ಆಗಲಿಲ್ಲ, ಕಮ್ಮಿನೂ ಆಗಲಿಲ್ಲ, ಎಷ್ಟಿದ್ನ ಅಷ್ಟಿದೆ. ಟೋಟಲ್ ನನ್ನ ಪ್ರೆಗ್ನೆನ್ಸಿಲಿ ನಾನು 8 kgs ಏನೋ ಗೇನ್ ಆಗಿದೆ ಅನಿಸುತ್ತೆ, 7-8 kgs ಏನೋ ಗೇನ್ ಆಗಿದೆ. ಸೊ ಇವಾಗ ಹ್ಯಾಫ್ ಪೋಸ್ಟ್ ಡೆಲಿವರಿ ನಾನು ವೆಯ್ಟ್ ಲಾಸ್ ಮಾಡಲೇಬೇಕು. ಮೊನ್ನೆ ನಾನು ಚೆಕ್ ಮಾಡಿದಾಗ ಆಲ್ಮೋಸ್ಟ್ 10 kgs ಕಮ್ಮಿ ಆಗಿದೆ. ಆ್ಯಕ್ಚುಲ್ ವೆಯ್ಟ್ ಎಷ್ಟು ಏನು ಎಲ್ಲನೂ ಕೂಡ ಹೇಳ್ತೀನಿ. ಸೊ 10 kgs ವೆಯ್ಟ್ ಲಾಸ್ ಕೂಡ ಆಗಿದೆ ಅದರಲ್ಲಿ. ಸೊ ಅಜ್ಜಿಗಲಿ ನನಗೆ ಇಲ್ಲ ಜಡೆ ಎಲ್ಲ ಹಾಕ್ತಾ ಇದ್ದಾರೆ. ಸೊ ನಾನು ಸಿಂಪಲ್ಲಾಗಿ ರೆಡಿ ಆದೆ. ಸೊ ಮೇಕಪ್ ಎಲ್ಲ ಕೂಡ ಮುಗಿಸ್ಕೊಂಡೆ. ಬೆಳಗ್ಗೆನೇ ಸ್ವಲ್ಪ ಕೋಲ್ಡ್ ಥರ ಆಗಿತ್ತು,
ಸೊ ಇದು ಹೋದ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದಂಥ ಸ್ಯಾರಿ. ಸೊ ಅದನ್ನೇ ಹಾಕ್ಕೊಂಡು ರೆಡಿ ಆದೆ. ಸೊ ಕೂರಿಸಿದ್ರು ಟೈಮೆಲ್ಲ ಆಯಿತು ಅಂತಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ತಟ್ಟೆಯಲ್ಲೆಲ್ಲ ಹಣ್ಣುಗಳನ್ನೆಲ್ಲ ಜೋಡಿಸಿ ಒಂದು ಎರಡು ಹಾರ ತರಿಸ್ಬಿಟ್ಟು ಮಗುವಿನ ಜಡೆ ಮತ್ತು ಒಂದು ಸ್ವಲ್ಪ ನಮ್ಮ ಅತ್ತೆದಿರು ನಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ಅವರೆಲ್ಲ ಬಂದು ಅರ್ಶಿನ ಕುಂಕುಮ ಇಬ್ಬರಿಗೂ ಇಟ್ಬಿಟ್ಟು ನಮ್ಮ ಅತ್ತೆ ನಮ್ಮ ಅಕ್ಕ ನೋಡ್ತಿರ್ಬೋದು ಮಾಮೂಲಿ ದೀಪ ಎಲ್ಲ ಹಚ್ಚಿ ಸಿಂಪಲ್ಲಾಗಿ ಒಂದು 5th month ಇದೆಲ್ಲ ಹೇಗೆ ಮಾಡ್ತಾರೋ ಹಾಗೆ ಮನೇಲಿ ಸಿಂಪಲ್ಲಾಗಿ ಮಾಡಿ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಸೊ ನನ್ನ ಪ್ರೆಗ್ನೆನ್ಸಿ ಹೇಗಾಯಿತು ಅಂತ ಅಂದರೆ ನಾವು ಪ್ಲ್ಯಾನ್ ಮಾಡಿದ್ದು ಒಂದು ಸಂಡೇ ಆಯಿತಾ, ದಟ್ ಮೇ ಬಿ ಇವತ್ತು 22nd September ನಾವು ಪ್ಲ್ಯಾನ್ ಮಾಡಿದ್ದು ಮಾಡೋಣ 9th month ಸೀಮಂತ ಅಂತ. 22nd September ನಾನು ಡಿಲಿವರಿ ಆಗೋಗಿತ್ತು. ಸ್ವಲ್ಪ ಡಾಕ್ಟರ್ ನಮಗೆ ಮುಂಚೆನೇ ಹೇಳಿದರು ಸೊ ಒಂದು ಸಲ ಇಷ್ಟೊಳಗೆ ನೀವು ಮುಗಿಸ್ಕೊಳ್ಳಿ ಬಿಕಾಸ್ ಡೇಟ್ಸ್ ನಿಮಗಷ್ಟು ಇಲ್ಲ ಆಪ್ಷನ್ಸು ಅಂತ. ಸೊ ಅದಕ್ಕೆ ನಾವು ಆ ಮಂತ್ September 1st ಅಂತ ಹೇಳಿದರು ನಮಗೆ, ಬಟ್ ನನಗೆ 22nd September ಆಯಿತು. ತುಂಬಾ ಖುಷಿ ಆಯಿತು ಏನಂತ ಹೇಳ್ತಾರೆ ಅನ್ಎಕ್ಸ್ಪೆಕ್ಟೆಡ್. ಲೈಟಾಗಿ ನನಗೆ ಪೇನ್ ಎಲ್ಲ ಕೂಡ ಕಾಣಿಸ್ಕೊಂಡಿದ್ದಕ್ಕೆ ಸುಮ್ಮನೆ ನಾನು ನಾರ್ಮಲ್ ಚೆಕಪ್ಗಂತ ಹೋಗಿದ್ದು ಹಾಸ್ಪಿಟಲಿ, ಬಟ್ ಹಾಸ್ಪಿಟಲ್ಗೆ ಹೋದಾಗ ಅವರು ಇಲ್ಲ ಈ ಥರ ಇದೆ ಮೂಮೆಂಟ್ ಆಲ್ಮೋಸ್ಟ್ ಇದಾಗ್ತಿದೆ ಸೊ ಇದು ಮಾಡಬೇಕಾಗುತ್ತೆ ನಿಮಗೆ ನೋಡಿ ಅಂತ ಇದು ಮಾಡ್ತಿದ್ರು. ಸೊ ಇಲ್ಲಿ ಕಾನ್ವರ್ಸೇಷನ್ ಏನು ನಡೀತಿದೆ ಅಂತಂದರೆ ಬಲ್ಗಡೆ ಕುತ್ಕೋಬೇಕು ಎಡಗಡೆ ಕುತ್ಕೋಬೇಕು ಅಂತ ಅಂದ್ಬಿಟ್ಟು. ಭಾಸ್ಕರ್ ವೆರಿ ಪರ್ಟಿಕ್ಯುಲರ್, ನನಗೋಳ ಯಾವಾಗಲೂ ಲೆಫ್ಟ್ ಸೈಡ್ ಬರಬೇಕು. ಯಾಕೆ ಲೆಫ್ಟ್ ಸೈಡ್ ಬರಬೇಕಪ್ಪ ಬಾ ಅಂತಂದರೆ ಅವ್ನು ಹೇಳೋದು ಯಾವಾಗಲೂ ಅದೇ ಹಾರ್ಟ್ ಎಲ್ಲಿರುತ್ತೋ ಅಲ್ಲಿ ಹೊಳಿರಬೇಕು, ಅದಕ್ಕೆ ಲೆಫ್ಟ್ ಸೈಡೇ ಬರಬೇಕು ಅವಳು ಅಂತ. ಅದಕ್ಕೆ ನಾವು ಮತ್ತೆ ಹೇಳ್ತಿದ್ದೆ ಇಲ್ಲ ರೈಟ್ ಸೈಡೇ ಬರಬೇಕು ಅಂತ. ಭಾಸ್ಕರ್ ನೋಡಿ ಫೋಟೋದಲ್ಲಿ ನೋಡಿ ದೇವ್ರ ಫೋಟೋದಲ್ಲಿ ನೋಡಿ ಅಲ್ಲಿ ಯಾವ ಕಡೆ ಇದ್ದಾರೆ ಅಂತ. ಆಮೇಲೆ ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ ರೈಟಲ್ಲಿ ಅವರು ವರ ಕೊಡಬೇಕಲ್ವಾ, ಅದಕ್ಕೆ ರಾತ್ರಿ ಮಲಗಬೇಕಾದಾಗಲೂ ಹೆಂಡ್ತಿದ್ರು ರೈಟ್ ಸೈಡ್ ಮಲಗಬೇಕು ಗಂಡಂಗೆ ಲೆಫ್ಟ್ ಸೈಡಲ್ಲಲ್ಲ ಅಂತ. ಅದೇ ಕಾನ್ವರ್ಸೇಷನ್ ಆ್ಯಂಡ್ ಡಿಬೇಟ್ ಥರ ನಡೀತಾ ಇತ್ತು. ಸೀಮಂತದಲ್ಲೂ ಅಷ್ಟೇ, ಭಾಸ್ಕರ್ ನನಗೆ ಲೆಫ್ಟ್ ಸೈಡ್ ಕುತ್ಕೋಬೇಕು ಅವಳು ಅಂತಂದ್ಬಿಟ್ಟು ಹಾರ್ಟ್ ಎಲ್ಲಿದೆಯೋ ಅಲ್ಲ ಹತ್ರ ಅವಳಿರಬೇಕು ಅಂತ. ಹಾಗೆ ಕೌಶಿಕ ಕೂಡ ಇಲ್ಲಿ ಹಾರನ ಹಾಕ್ತಾ ಇದ್ದೇನೆ ಭಾಸ್ಕರ್ಗೆ. ಸೊ ತುಂಬ ಚೆನ್ನಾಗಾಯಿತು, ಒಂದು ಫ್ಯಾಮಿಲಿ ಫಂಕ್ಷನ್ ಅಂತಲೇ ಹೇಳ್ಬೋದು. ಇನ್ನು ಮುಂದಕ್ಕೆಲ್ಲ ಬರ್ತಾನೇ ಇರುತ್ತೆ ಏನಾದರೂ ಒಂದು ಇವೆಂಟ್. ಒಂದು ಮನೇಲಿ ಮಗು ಇತ್ತು ಅಂತಂದರೆ ನೆಕ್ಸ್ಟು ನಾಮಕರಣ ಅಂತೆ, ಅದ್ರ ಬರ್ತ್ಡೇ ಸೆಲೆಬ್ರೇಷನ್ ಅಂತೆ, ಅದು ಎವ್ರಿ ಡೇ ಅದು ಬೆಳೆಯೋದನ್ನು ನೋಡೋದು ಚೆನ್ನಾಗಿ ಅನಿಸುತ್ತೆ. ಬಟ್ ಇನಿಷಿಯಲಿ ಸ್ಲೀಪ್ಲೆಸ್ ನೈಟ್ಸ್ ನಿಮ್ಮ ನಿದ್ದೆಗಳನ್ನು ತ್ಯಾಗ ಮಾಡಬೇಕಾಗತ್ತೆ. ನಿಜ ಒಂದು ಮಗುನ ನೋಡ್ಕೊಳ್ಳೋದು ಅಥವಾ ಮಗುನ ಆರೈಕೆ ಮಾಡೋದು ಇಟ್ಸ್ ನಾಟ್ ಸೋ ಈಸಿ. ನಿಜ ನಮ್ಮಮ್ಮಂದಿರೆಲ್ಲ ನಿಜ ಹೇಗೆ ಹೇಗೆ ಮಾಡಿದ್ರು ಅಂತ ಅನಿಸುತ್ತೆ. ನಾವು ಒಂದು ಮಕ್ಕಳಿಗೆ ಅಪ್ಪ ಅಂತೀವಿ, ಆಗಿನ ಕಾಲದಲ್ಲಿ 12 ಮಕ್ಕಳು 11 ಮಕ್ಕಳು 5 ಮಕ್ಕಳು ಇರ್ತಿರೋರು ಗ್ರೇಟ್ ಅನ್ಸ್ಬಿಡುತ್ತೆ ನನಗೆ ಇವಾಗ. ಅಷ್ಟು ಪೇಷನ್ಸಲ್ಲಿ ಎಲ್ಲ ಮಾಡ್ಕೊಳ್ತಾ ಇದ್ರು. ಸೊ ಎಲ್ಲ ಮುಗೀತು, ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಯಾರು ಗಂಡು ಮಗು ಹೆಣ್ಮಗು ಅಂತ. ಇಲ್ಲಿ ವೋಟಿಂಗ್ ಕೂಡ ನಡೆಯುತ್ತೆ ನೋಡಿ ನೀವು, ಚೆನ್ನಾಗಿತ್ತು. ಸೊ ಹಾಗೆ ಭಾಸ್ಕರು ಒಂದು ಚಿಕ್ಕ ಕೇಕ್ ಮಾಡ್ಕೊಂಬಂದಿದ್ರು ಮಾಮ್ ಟು ಬಿ ಅಂತ. ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ, ನನಗಂತ ಸಖತ್ ಖುಷಿ ಆಯಿತು ಅದನ್ನು ನೋಡಿ. ಸೇಮ್ ಶೂಸ್ ಬರುತ್ತಲ್ಲ, ನಾನು ಐ ವಾಸ್ ಲೈಕ್ ಒರಿಜಿನಲ್ ಶೂಸ್ ಇಟ್ಟಿರೋದು ಮೇಲ್ಗಡೆ ಅಂತ. ಇಷ್ಟೆಲ್ಲ ಮಾಡಿನೂ ಆ ಟೈಮ್ ನನಗೋಸ್ಕರ ತಗೊಂಡು ಹೋಗಿ ಅವರೇ ಪರ್ಸ್ನಲ್ಲಾಗಿ ಕೇಕ್ನ ಮಾಡಿ ತೊಗೊಂಬಂದಿದ್ದಾರೆ, ನನಗದು ಸಖತ್ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆ ಥರ ಮಾಡ್ತಾರೆ ಅಂತ. ಬಟ್ ಚೆನ್ನಾಗಿದೆ, ಇವಾಗೆಲ್ಲ ಟ್ರೆಂಡ್ ಇದೆ ಥರ ಆಗೋಗಿದೆ. ಸೊ ಗರ್ಲ್ ಬಾಯ ಎಲ್ಲರೂ ಕೂಡ ಗೆಸ್ ಮಾಡಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಇನ್ನು ಸ್ವಲ್ಪ ಜನ ಬರೀ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮಾತ್ರ ನನ್ನನ್ನು ಫಾಲೋ ಮಾಡೋರಿಗೆ ಗೊತ್ತಿರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ನೋಡಿ ಈ ಥರ ಆಯಿತು ನನ್ನ ಡೇ, ತುಂಬ ಚೆನ್ನಾಗಿ ಅನ್ನಿಸ್ತು. ಅವ್ರಿಗೆ ಅದೇ ನಿಮ್ಗೆ ಗಂಡ ಮಗು ಅದೇ ಹೋಗಿದಳಲ್ಲ ಅವಳೇ ಅದೇ ಬರೋದು ಅದೇ ರಾದು ಯಾಲಂಟೆ ಆಸ್ ಬಿಟ್ಕೊಂಡು ಪೋಯಿಂದದಿ ಅದೇ ಒಚ್ಚೇದಿ ಆಡದೆ ಒಚ್ಚೇದಿ ಕಾದು ಅದು ಜ್ಯೋತಿನೇ ಅದಿ ನೀನು ಮಗದೇ ಅಂತ ಅನ್ಕೊಂಡೆ ಅಷ್ಟೇ ಏನು ಡೌಟ್ ಅಲ್ಲಿ ಇದ್ದೆ ಹೆಂಗೆ ಕನ್ಫರ್ಮ್ ಅಂತ ಕೇಳಿ ಇಲ್ಲಿ ಗಣೇಶ ಕೂರಿಸಿದ್ರು ಹೋಗೋದಿಲ್ಲ ಎಲ್ಲೂ ಪ್ರಸಾದಕ್ಕೆ ಹೋಗಲ್ಲ ಸರಿ ಪೂಜೆ ಕೊಟ್ಟಿದ್ದೀನಿ ಅಮ್ಮ ಹೋಗಿ ಅಂತ ಹೋದ್ರೆ ನಮ್ ಪ್ರಸಾದ ಆ ಟೊಮಟೋ ಬತ್ತಿಚ್ಚಿ ಒದ್ನೆಟ್ಲ ಕಪ್ಪು ಕಪ್ಪು
ಗಂಡ್ಮಗಾದ್ಮೇಲೆ ಇವಾಗ ಗಂಡ್ಮಗು ಹುಟ್ಟಿದ್ರೆ ಏನ್ ಮಾಡ್ತೀಯ ನೀನು ಇಷ್ಟು ಬಾಧಿಸ್ತಾ ಇದ್ದೀಯ ನೀನ್ ಸುಮ್ಮನೆ ಗಂಡ್ ಮಗು ಯಾರು ಹೂ ಅಂತ ಓಟ್ ಹಾಕ್ತಿರ ಅವ್ರಿಗೆ ಒಂದೊಂದು ಸೀರೆ ಎರಡು ಸಾವಿರ ರೂಪಾಯಿ ನಿಂದಕ್ಕ ಎರಡು ಅವ್ರ ಹತ್ರ ಎಲ್ಲ ನಮ್ಮ ಅಮ್ಮ ಅಂತೂ ಗರ್ಲ್ ಬೇಬಿ ಅಂತಾನೆ ಹೇಳ್ತಾ ಇದ್ರು. ಸೊ ಹೇಳಿದ್ರು ಸೇರಿ ಟೈಮ್ ಸ್ಪೆಂಡ್ ಮಾಡಿ ಒನ್ ಡೇ ತುಂಬಾ ಚೆನ್ನಾಗೋಯ್ತು ಅಂತಲೇ ಹೇಳ್ಬೋದು. ನಮ್ಮಜ್ಜಿ ಅವರೆಲ್ಲ ಆವಾಗ್ಲಿಂದ ಅಂದರೆ ನಮ್ಮ ಅತ್ತೆ ನಮ್ಮ ಅಜ್ಜಿ ಅವರೆಲ್ಲ ಕೂಡ ಆವಾಗ್ಲಿಂದ ಗರ್ಲ್ ಬೇಬಿ ಅಂತಲೇ ಹೇಳ್ತಿದ್ರು. ಸೊ ಇದು ಭಾಸ್ಕರ್ ಬೇಬಿ, ತೂ ಭಾಸ್ಕರ್ ಬೇಬಿ ಅಂತಿದ್ದೀನಿ. ಭಾಸ್ಕರ್ ನನ್ನ ಬೇಬಿ ಶವರ್ಗೆ ಮಾಡ್ಕೊಂಡು ಬಂದಿದ್ದು ಕೇಕ್. ಈ ಕಡೆ ಬಾಯ್ ತಿಮ್ಮ, ಆ ಕಡೆ ಗರ್ಲ್ ತಿಮ್ಮ, ದಟ್ ಇಸ್ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ. ಇವಾಗ ಯೂಶಲಿ ಟ್ರೆಂಡಲ್ಲಿ ಇರುವಂಥ ಕೇಕ್ ಇದೆ ಅಲ್ವಾ, ಸೊ ಈ ಥರ ಮಾಡ್ಕೊಂಡು ಬಂದಿದ್ದು. ಸೊ ನಿಮಗೂ ಯಾವುದಾದ್ರೂ ಕಸ್ಟಮೈಸ್ಡ್ ಆಗಿ ಕೇಕ್ಸ್ ಏನಾದರೂ ಬೇಕಿತ್ತಂದರೆ ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್ಗೆ ಅಥವಾ ಇಂಥಕ್ಕಾದರೂ ಕಸ್ಟಮೈಸ್ಡ್ ಆಗಿ ಮಾಡಿಸ್ಕೋಬೋದು. ಭಾಸ್ಕರ್ದು ಅವ್ರದೇ ಯೂಟ್ಯೂಬ್ ಪೇಜ್ ಕೂಡ ಇದೆ, ಕೇಕಿಂಗ್ 143 ಅಂತ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರಲ್ಲೂ ಅವೈಲೇಬಲ್ ಇರುತ್ತೆ. ನೀವು ಬೇಕಂದರೆ ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು. ಸೊ ವಿತ್ ಇನ್ 2 kilometers ಆದರೆ ನಿಮಗೆ ಫ್ರೀ ಡೆಲಿವರಿ ಇರುತ್ತೆ. ಸೊ ಮೋರ್ ದೆನ್ 2 kilometers ಆದರೆ ನೀವು ಡೆಲಿವರಿ ಚಾರ್ಜಸ್ನ ನೀವೇ ಬೇರ್ ಮಾಡಬೇಕಾಗತ್ತೆ. ಸೊ ಮಿನಿಮಮ್ 2 kg ಮೇಲೇ ಕೊಡಬೇಕಾಗತ್ತೆ ಆರ್ಡರ್ಗೆ. ಸೊ 2 kgಗಿನ್ನ ಕಮ್ಮಿ ತೊಗೊಳೋದಕ್ಕಾಗಲ್ಲ, ಬಿಕಾಸ್ ಕಸ್ಟಮೈಸ್ಡ್ ಅಂತ ಹೇಳಿದ್ರೆ ಸ್ವಲ್ಪ 2 kgs ಮೇಲಿತ್ತು ಅಂತಂದರೆ ಅವರು ಕೂಡ ನೀಟಾಗಿ ಫಿನಿಷಿಂಗ್ ಕೊಡೋದಕ್ಕೆಲ್ಲ ಆಗೋದು. ಸೊ ನಾನು ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೆ, ಹೇಗೆ ಕಾಣ್ತಿದ್ದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಲಾಸ್ಟಲ್ಲಿ ನನ್ನ ಫೇಸ್ ಹೆಂಗಾಗೋಗಿತ್ತು ಅಂದರೆ ಸ್ವಲ್ಪ ಡಲ್ ಆಗೋಗಿತ್ತು, ಮೀನ್ವೈಲ್ ಕಪ್ಪಗೂ ಆಗಿಬಿಟ್ಟಿತ್ತು ತುಂಬಾ. ನಾನು ಒಂಥರ ಚೇಂಜ್ ಆಗಿತ್ತು ಅಂತಲೇ ಹೇಳ್ಬೋದು. 1 monthಲ್ಲಿ ಸ್ವಲ್ಪ ವೆಯ್ಟು ಅಷ್ಟೇ ಸ್ಟ್ಯಾಗ್ನೆಂಟ್ ಆಗಿತ್ತು, ತುಂಬ ವೆಯ್ಟ್ ಗೇನು ಕೂಡ ನಾನು ಆಗಲಿಲ್ಲ. ಲಾಸ್ಟ್ ಯೂಶಲಿ ಎಲ್ಲರೂ ಹೇಳ್ತಾರೆ ಲಾಸ್ಟಲ್ಲಿ ತುಂಬ ವೆಯ್ಟ್ ಗೇನ್ ಆಗ್ತಾರೆ ಅಂತ, ನಾನು ಆಗಲಿಲ್ಲ. ಸೊ ನಮಗೆ ಬೇದ್ಬೇಕೊಬ್ಬನೇ ಸಿಕ್ಕಿದ್ದು ಅವತ್ತು, ಇನ್ನೆಲ್ಲ ಮಕ್ಕಳು ಸ್ಕೂಲು, ಅವನಿಗೆ 1 o'clock ಬಿಟ್ಬಿಟ್ರು. ಸೊ ದಟ್ ಹೋಗಿ ಕೌಶಿಕ್ಕು ಕರ್ಕೊಂಡು ಬಂದ. ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡೆಲ್ಲ ತುಂಬ ಸಿಂಪಲಾಗಿ ಫ್ಲವರ್ಸ್ದು ಇದೆಲ್ಲ ಹಾಕ್ಬಿಟ್ಟು ಸುಮ್ಮನೆ ಮಾಡಿದ್ವಿ. ಹೆಂಗೋ ಡಿಫ್ರೆಂಟಾಗಿ ಹೆಂಗೋ ಆಯಿತು, ಬಟ್ ಚೆನ್ನಾಗಿತ್ತು. ಸೊ ಫೋಟೋಸು ಕೂಡ ತೊಗೊಂಡಿದ್ದೀನಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮೀನ್ವೈಲ್ ಮತ್ತು ಇನ್ನಷ್ಟು ವೀಡಿಯೋಗಳೊಂದಿಗೆ ನಿಮ್ಮ ಜೊತೆ ಸಿಗ್ತಾ ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ನನ್ನ ಡೆಲಿವರಿ ವೀಡಿಯೋ, ಮತ್ತು ಯಾವ ಬೇಬಿ ಏಂತಕ್ಕೆ ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡಬೇಕಾಯಿತು, ಮತ್ತು ಡೇಸ್ ಇನ್ನೂ ಕಂಪ್ಲೀಟ್ ಆಗಿರ್ಲಿಲ್ವಲ್ಲ, ಇಷ್ಟು ಬೇಗ ಹ್ಯಾಕಿ ಡೆಲಿವರಿ ಆಯಿತು, ಎಲ್ಲ ಕೂಡ ನಾನು ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಆಲ್ಮೋಸ್ಟ್ ನನಗೆ 20 days ಇತ್ತು ಇನ್ನೂ ನನ್ನ ಡೆಲಿವರಿಗೆ. ನನ್ನ 9th ಬಿದ್ದು 1 weekಗೆ ನಾನು ಡೆಲಿವರಿ ಆಯಿತು. ಸೊ ದಟ್ ಯಾಕೆ ಏನು ಎಲ್ಲ ಅಂತಲೂ ಮುಂದಿನ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆ ಫ್ಯೂ ಪಿಕ್ಚರ್ಸ್ ಇತ್ತು ನನ್ನ ಸಿನಿಮಂತದ್ದು, ಆ ಪಿಕ್ಚರ್ಸ್ನ ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ಸೊ ಹೇಗೆ ಕಾಣ್ತಿತ್ತು ಕಂಪ್ಲೀಟ್ ನನ್ನ ಲುಕ್ ಅಂತಲೂ ಕೂಡ ಮೆಸೇಜ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲಾಟ್ಸ್ ಆಫ್ ಲವ್. ಬಾರ ಆಗ್ತಿದ್ಯ ಅಮ್ಮ ಜಡೆಯಿಂದ.
ಕಾಲಿಂದ ಆಗ್ತಾ ಟೈಪ್ ಮಾಡಿ ಹೇಳ್ತೀನಿ. ನಾನು ಸ್ಟ್ರೈಟ್ ಮಾಡು ವಾಲೆನು ಬೇರೆ ಹಾಕೊಂತೀಯ ದೊಡ್ಡದು ಹಾಕೊಂತಾಳೆ ಅದಾಗಲ್ವಾ ಎಷ್ಟ್ ಸತಿ ಹೇಳಿದಳು ಗೊತ್ತಾ ತೆಗಿಯಮ್ಮ ಅಂತ ಕ್ಯೂಟ್ ಆಗಿದ್ದಾಳೆ ಎರಡೇ ನಿಮಿಷಕ್ಕೆ ರೆಡಿ ಮಾಡಿದ್ದಾರ ಇದೆ ಅದ್ರಲ್ಲಿ ಆಗುತ್ತ ನೋಡು ಇದು ಸ್ವಲ್ಪ ಹಾಕು ಲೈಟ್ ಆಯ್ತು ನೋಡು ಜಡೆ ಏನಾದ್ರು ಕೂದ್ಲಿಲ್ಲ ಅನ್ಸುತ್ತ ನೋಡು ಎಟ್ಲೆ ಇಷ್ಟಿ ಹಂಗ ಮಾಡಿ ನೋಡು ಹಾ ರಾಧೆ ತರ